ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ರು ಸಾವಿರಾರು ರೂಪಾಯಿ ಬಾಡಿಗೆ ಕಟ್ಟಬೇಕಲ್ಲ ಅಂತ ಕಡಿಮೆ ದುಡ್ಡಲ್ಲಿ ಪುಟ್ಟದೊಂದು ಮನೆ ಮಾಡ್ಕೊಂಡ್ರು ಇತ್ತ ಮಳೆಯಿಂದಾಗಿ ಮನೆಗೆ ನೀರು ತುಂಬಿದ್ದು 4 ವರ್ಷದ ಮಗುವಿನೊಂದಿಗೆ ರೈಲ್ವೆ ಸ್ಟೇಷನ್ ಅಲ್ಲಿ ಮಲಗಿದ್ರು ಈ ವೇಳೆ ಮಗು ನಾಪತ್ತೆಯಾಗಿಬಿಟ್ಟಿತ್ತು ಬಳಿಕ ಖಾಕಿ ಗುಂಡು ಸದ್ದು ಮಾಡಿತ್ತು ಅಪ್ಪ ಅಮ್ಮನೊಂದಿಗೆ ಮಲಗಿತ್ತು ಕಂದ ಕಗ್ಗತ್ತಲಲ್ಲಿ ಕಿರಾತಕನಂತೆ ಬಂದ ಪಾತಕಿ ಮಾಡಬಾರದ ಕೆಲಸ ಮಾಡಿ ಹಿಂಗೆ ಬಿತ್ತುಕೊಂಡಿರೋ ಪಾಪಿ ಇವನೇ ಚೆನ್ನೈ ಮೂಲದ ದಿನೇಶ ನೀವೆಲ್ಲರೂ ಕ್ಯಾಕ್ರಿಸಿ ಇವನ ಮುಖಕ್ಕೆ ಉಗಿಯುವಂತ ಕೆಲಸ ಮಾಡಿದಾನೆ ಈತ ಅಕ್ಟೋಬರ್ 10 ರಂದು ರಾತ್ರಿ ದಂಪತಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನ ಪಕ್ಕದಲ್ಲಿನ ಪುಟ್ಟ ಮನೆಯಲ್ಲಿ ತಮ್ಮ 4 ವರ್ಷದ ಮಗುವಿನೊಂದಿಗೆ ಮಲಗಿದ್ರು ಮನೆಗೆ ಮಳೆ ನೀರು ನುಗ್ಗಿದ್ರಿಂದ ರೈಲ್ವೆ ಸ್ಟೇಷನ್ ಹತ್ರ ಬಂದು ನಿದ್ರೆಗೆ ಜಾರಿದ್ರು ಈ ವೇಳೆ ಕಿರಾತಕನಂತೆ ಎಂಟ್ರಿ ಕೊಟ್ಟಿದ್ದ ಈ ದಿನೇಶ ಮಗುವನ್ನ ಕಿಡ್ನಾಪ್ ಮಾಡಿದ್ದ ಕಿಡ್ನಾಪ್ ಟೈಮ್ ಆಗೋ ಟೈಮ್ ಅಲ್ಲಿ ಅವರು ತಂದೆ ತಾಯಿ ಮಗು ಪಕ್ಕದಲ್ಲಿ ಮಲಗಿದ್ರು ಅಂತ ಹೇಳ್ತಾ ಇದ್ದಾರೆ ಮಗುವನ್ನು ಕಾಣೆಯಾಗಿದೆ ಅಂತ ಗೊತ್ತಾಗಿ ಅವರು ಮಗುವನ್ನು ಪತ್ತೆ ಮಾಡಕ್ಕೆ ಹೋಗ್ತಾರೆ ಪ್ರಕರಣ ದಾಖಲು ಮಾಡುತ್ತಾರೆ ಮಗು ಕಿಡ್ನಾಪ್ ಮಾಡಿ ಲೈಂಗಿಕ ದೌರ್ಜನ್ಯ ಕಾಮುಕನ ಕಾಲಿಗೆ ಬಿತ್ತು ಖಾಕಿ ಗೊಂಡೇಟೋ ಲೋಕಜ್ಞಾನವೇ ಗೊತ್ತಿಲ್ಲದ ಮಗುವಿನ ಮೇಲೆ ರಾಕ್ಷಸನಂತೆ ಲೈಂಗಿಕ ದೌರ್ಜನ್ಯವೆಸಗಿದ್ದ ನಂತರ ಕೆಸಿ ಜನರಲ್ ಆಸ್ಪತ್ರೆಗೆ ಮಗುವನ್ನ ದಾಖಲಿಸಿ ಎಸ್ಕೇಪ್ ಆಗಿದ್ದ ಅತ್ತ ಪೋಷಕರು ಸೇರಿದಂತೆ ಪೊಲೀಸರು ಮಗುವಿಗಾಗಿ ಹುಡುಕಾಡ್ತಿದ್ರು ಅಷ್ಟೊತ್ತಿಗೆ ಸುದ್ದಿ ತಿಳಿದು ಪೋಷಕರು ಓಡೋಡಿ ಬಂದಾಗ ಆಕಾಶವೇ ಕಳಚಿ ಬಿದ್ದಂತಾಗಿತ್ತು ಆರೋಪಿ ಸುಳಿವು ಸಿಕ್ಕ ಕೂಡಲೇ ಪೊಲೀಸರು ಅಲರ್ಟ್ ಆದರು ಎಂದು ಬೆಳಗ್ಗೆ ಓಕಳಿಪುರಂ ಬಳಿ ಆರೋಪಿ ಇದ್ದಾನೆ ಎಂಬ ಸುಳಿವು ಸಿಕ್ಕಿ ಫೀಲ್ಡ್ಗಿಳಿದ್ರು ಈ ವೇಳೆ ಆರೋಪಿ ದಿನೇಶ್ ಪೊಲೀಸರ ಮೇಲೆಯೇ ಚಾಕು ಬೀಸಿದ್ದ ಆ ವೇಳೆ ಶ್ರೀರಾಮ್ಪುರ ಇನ್ಸ್ಪೆಕ್ಟರ್ ಸುನೀಲ್ ನಾಯಕ್ ಆರೋಪಿ ಕಾಲಿಗೆ ಗುಂಡು ಹೊಡೆದು ಪಂಚರ್ ಮಾಡಿದ್ರು ನಮ್ಮ ಸಿಬ್ಬಂದಿ ವೆಂಕಟಪ್ಪ ಅಂತ ಅವರ ಮೇಲೆ ಚಾಕುಂದ ಹಲ್ಲೆ ಮಾಡಿದರು ಆರೋಪಿ ಬಲ ಕಾಣ್ ಕೆಳಗಡೆ ಒಂದು ಫೈರಿಂಗ್ ಆಗಿದೆ ಇಮಿಡಿಯೇಟ್ಲಿ ದಿ ಅಕ್ಯೂಸ್ ವಾಸ್ ಶಿಫ್ಟೆಡ್ ಟು ದಿ ಹಾಸ್ಪಿಟಲ್ ಪೋಕ್ಸೊ ಕಾಯ್ದೆಯಲ್ಲಿ ಎಫ್ಐಆರ್ ಮಾಡಿ ಇವರು ತಮಿಳುನಾಡಿಂದ ಬಂದಿರೋರು ಮತ್ತು ಅವ್ರ ಹಿನ್ನೆಲೆ ಏನು ಇಲ್ಲ ಬೇರೆ ಏನಾದ್ರು ಪ್ರಕರಣದಲ್ಲಿ ಭಾಗಿಯಾಗಿದಾರಾ ಇಲ್ವೋ ಅಂತ ಅದ್ರ ಬಗ್ಗೆ ನಾವು ಮುಂದಿನ ತನಿಖೆ ಮಾಡಲೇಬೇಕು ಘಟನೆ ನಡೆದ 24 ಗಂಟೆಯಲ್ಲಿ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ ಪುಟ್ಟ ಮಗುವನ್ನು ಬಿಡದೆ ದೌರ್ಜನ್ಯವೆಸಗಿದ ಇಂತಹ ಕಾಮುಕನ ಹೆಡೆಮುರಿ ಕಟ್ಟಿದೆ ಪೊಲೀಸ್ ಸ್ಟೇ ಮಂಜುನಾಥನ್ ಕ್ರೈಮ್ ಬ್ಯೂರೋ ನ್ಯೂಸ್ 18 ಕನ್ನಡ ಸ್ಯಾಂಡಲ್ವುಡ್ ನಟಿ ಪ್ರಣೀತಾ ಹೆಸರನ್ನ ಬಳಸಿಕೊಂಡು ಖದೀಮರು ಹಣ ಪಡೆದು ವಂಚಿಸಿರುವಂತ ಘಟನೆ ನಡೆದಿದೆ ನಟಿ ಪ್ರಣೀತಾಳನ್ನ ಎಸ್ವಿ ಗ್ರೂಪ್ ಅಂಡ್ ಡೆವಲಪರ್ಸ್ ಗೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡೋದಾಗಿ ಹೇಳಿ ಇಬ್ರು ವಂಚನೆ ಮಾಡಿದ್ದಾರೆ ಬೆಂಗಳೂರಿನ ಖಾಸಗಿ ಹೋಟೆಲ್ ಗೆ ಎಸ್ವಿ ಗ್ರೂಪ್ ಮ್ಯಾನೇಜರ್ ಅನ್ನು ಕರೆಸಿಕೊಂಡಿದ್ದ ಆರೋಪಿಗಳು ಹಣ ಕೊಟ್ರೆ 1 ಗಂಟೆಯಲ್ಲಿ ನಟಿ ಪ್ರಣೀತಾ ಬಂದು ಅಗ್ರಿಮೆಂಟ್ ಗೆ ಸೈನ್ ಹಾಕ್ತಾರೆ ಅಂತ ನಂಬಿಸ್ಬಿಟ್ಟಿದ್ದಾರೆ ವಂಚಕರ ಮಾತನ್ನ ನಂಬಿದ ಎಸ್ವಿ ಗ್ರೂಪ್ ಮ್ಯಾನೇಜರ್ 13.5 ಲಕ್ಷ ಹಣ ಕೊಟ್ಬಿಟ್ಟಿದ್ದಾರೆ ಹೋಟೆಲ್ ರೂಮ್ ಹೋಗಿ ಬರೋದಾಗಿ ಹೇಳಿ ಇಬ್ರು ಎಸ್ಕೇಪ್ ಆಗಿದ್ದಾರೆ ಚೆನ್ನೈ ಮೂಲದ ಮೊಹಮ್ಮದ್ ಜುನಾಯತ್ ಮತ್ತು ವರ್ಷಾ ಅನ್ನೋರು ವಂಚನೆ ಮಾಡಿರೋರು ಈ ಕುರಿತು ಇಬ್ರ ವಿರುದ್ಧ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸುತ್ತಿದ್ದಾರೆ